हेलो वीक्षकरे, प्रिया सुचि चानल गे स्वागत। नानिवत्तु संडे स्पेशल वंदु स्पेशल चिकन कॉम्बो रेसिपी तोरिस्ता इदीनि। अदु यावुदंद्रे मिलिट्री होटल स्टाइल ना चिकन पलाव, इदर जोतेगे मिलिट्री होटल स्टाइल ना क्रिस्पी क्रिस्पी आगिरुवंत चिकन कबाब। ई चिकन कबाब मत्ते चिकन पलाव ना कॉम्बिनेशन अंतू तुम्बाने अद्भुतवागिरुत्ते, संडे कूड सूपर आगि अनिसुत्ते। इवत्तु नानु तोरिस्ता इरो मोदलने रेसिपी यावुदु गोत्ता? ನಾನಿವತ್ತು 100% ಮಿಲ್ಟ್ರಿ ಹೋಟೆಲ್ಗಳಲ್ಲಿ ಮಾಡೋ ಥರ ಚಿಕನ್ ಪಲಾವ್ ರೆಸಿಪಿಯನ್ನು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ। ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ತುಂಬಾ ರುಚಿಯಾಗಿರುವಂಥ ಈ ಚಿಕನ್ ಪಲಾವ್ನ ನೀವು ತಯಾರಿಸ್ಬೋದು। ಚಿಕನ್ ಒಂದು ತಂದುಬಿಟ್ರೆ ಸಾಕು, ಸೂಪರ್ ಆಗಿರುವಂಥ ಚಿಕನ್ ಪಲಾವ್ ರೆಡಿ ಆಗುತ್ತೆ। ಇದನ್ನು ಮಾಡಬೇಕಂದ್ರೆ ಪೂರ್ತಿ ವಿಡಿಯೋನ ಖಂಡಿತವಾಗ್ಲೂ ನೋಡಿ। ನಾನು ತೋರಿಸಿರುವಂಥ ಪ್ರತಿಯೊಂದು ಸ್ಟೆಪ್ಸ್ನ ನೀವು ಕೂಡ ಫಾಲೋ ಮಾಡಿದ್ರೆ 100% ಮಿಲ್ಟ್ರಿ ಹೋಟೆಲ್ಗಳಲ್ಲಿ ಸಿಗೋ ಥರ ಚಿಕನ್ ಪಲಾವ್ ಮನೆಯಲ್ಲೇ ರೆಡಿ ಆಗುತ್ತೆ। ಬನ್ನಿ, ಈ ಸೂಪರ್ ಟೇಸ್ಟಿ ಆಗಿರುವಂತಹ ಚಿಕನ್ ಪಲಾವ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನಾವೀಗ ನೋಡ್ಕೊಳ್ಳೋಣ। ಎಲ್ಲದಕ್ಕಿಂತ ಮುಂಚೆ ನಾವು ಈ ಚಿಕನ್ ಪಲಾವ್ನ ಮಾಡೋದಕ್ಕೆ ಒಂದು ಕುಕ್ಕರ್ನ ತಗೊಳ್ಳೋಣ। ಇದಕ್ಕೆ ನಾವು 2-3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಬೇಕು। 2 ಮೀಡಿಯಂ ಸೈಸ್ ಈರುಳ್ಳಿಯನ್ನ ಈ ಥರ ಸ್ಲೈಸ್ ಮಾಡಿ ಹಾಕ್ಕೊಳ್ಳೋಣ ಫ್ರೈ ಮಾಡೋದಕ್ಕೆ। ಒಂದು 8-10 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಇದನ್ನು ಸ್ವಲ್ಪ ಸಪ್ಪೆ ಇರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ। ನೀವು ನಿಮಗೆ ಎಷ್ಟು ಬೇಕೋ ಖಾರ ನೋಡಿಕೊಂಡು ಮೆಣಸಿನ್ಕಾಯಿನ ತೊಗೊಳ್ಳಿ। ಇದನ್ನು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ। ಈಗ ನಾನು ಮಸಾಲೆ ಪದಾರ್ಥದಲ್ಲಿ 2 ಚಮಚ ಶುಂಠಿ, 3 ಚಮಚದಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ। ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ, 1/2 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, 1/4 ಕಪ್ನಷ್ಟು ಪುದೀನ ಸೊಪ್ಪು, 8-10 ಲವಂಗ, 1/4 ಇಂಚಷ್ಟು ನಾನು ಚಕ್ಕೆಯನ್ನು ತೊಗೊಂಡಿದ್ದೀನಿ, 2 ಏಲಕ್ಕಿ. ಈ ಎಲ್ಲ ಮಸಾಲೆ ಪದಾರ್ಥಗಳ ಜೊತೆಗೆ ನಾವು ಆಗಲೇ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಅದನ್ನು ಕೂಡ ತೊಗೊಂಡಿದ್ದೀನಿ। ಈ ಎಲ್ಲ ಪದಾರ್ಥಗಳನ್ನ ನಾವು ಒಟ್ಟಿಗೆ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು। ಮೊದಲಿಗೆ ಈ ಮಸಾಲೆ ಪದಾರ್ಥಗಳನ್ನ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ। ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಏಲಕ್ಕಿ, ಚಕ್ಕೆ, ಲವಂಗವನ್ನು ತೊಗೊಂಡಿದ್ದೀನಿ। ಇದ್ರ ಜೊತೆಗೆ ಫ್ರೈ ಮಾಡಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಕೂಡ ನಾವು ಹಾಕ್ಕೊಳ್ಳೋಣ। ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಂಡು ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು। ನೋಡಿ, ನಾವು ಮಾಡಿಟ್ಕೊಂಡಿರೋಂಥ ಫೈನ್ ಪೇಸ್ಟ್ ಈ ಥರ ಇರಬೇಕು। ಈ ಮಸಾಲ ಪೇಸ್ಟ್ನ ನಾವು ತೆಗೆದಿಟ್ಕೊಳ್ಳೋಣ, ಇದನ್ನು ನಾವು ಆಮೇಲೆ ಯೂಸ್ ಮಾಡ್ಕೊಳ್ಳೋಣ। ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಒಳ್ಳೆ ಘಮ ಕೂಡ ಬರ್ತಾ ಇದೆ ಮಸಾಲ ಪೇಸ್ಟಿಂದ। ಈಗ ನಾನು ಚಿಕನ್ ಪಲಾವ್ ಮಾಡೋದಕ್ಕೆ 1 ಕೆಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ, ನೀವು 1/2 ಕೆಜಿಯಲ್ಲೂ ಕೂಡ ಮಾಡ್ಕೊಳ್ಬಹುದು। ಈಗ ಮತ್ತೆ ಅದೇ ಕುಕ್ಕರ್ಗೆ ನಾನು 1/4 ಕಪ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ। ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ನಾನು 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ಬೇಕಾಗುತ್ತೆ। ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಈಗ ಈರುಳ್ಳಿನ ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಆಗಿ 1-2 ನಿಮಿಷಗಳ ಕಾಲ ಆದಮೇಲೆ ಇದಕ್ಕೆ ನಾನು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ। 1/4 ಕಪ್ನಷ್ಟು ಫ್ರೆಶ್ ಆಗಿರುವಂಥ ಪುದೀನವನ್ನು ಸಣ್ಣದಾಗಿ ಕತ್ತರಿಸ್ಬಿಟ್ಟು ಹಾಕ್ಕೊಳ್ಳೋಣ, ಅದು ಕೂಡ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ। ಈ ಥರ ಈರುಳ್ಳಿ ಹಾಕಿದ ತಕ್ಷಣ ಎಣ್ಣೆಯಲ್ಲೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ। ಇದಾದಮೇಲೆ ಪುದೀನ ಕೂಡ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಟೊಮ್ಯಾಟೊ ಕೂಡ ಸೇರಿಸ್ತೀನಿ। 2 ಮೀಡಿಯಂ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಂಡಿದ್ದೀನಿ। ಟೊಮ್ಯಾಟೊ ಕೂಡ ಈಗ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಟೊಮೆಟೊ ಕೂಡ ಈಗ ಸ್ವಲ್ಪ ಸಾಫ್ಟ್ ಆಗಿದೆ, ಈಗ ನಾನು ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ದಲ್ಲ ಆ ಮಸಾಲ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ, ಒಳ್ಳೆ ಘಮ ಬರ್ತಾ ಇದೆ। ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಗರಂ ಮಸಾಲ ಎಲ್ಲ ಇದೆ, ತುಂಬ ಒಳ್ಳೆ ವಾಸನೆ ಬರ್ತಾ ಇದೆ। ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಆಮೇಲೆ ನೀರು ಹಾಕ್ಕೊಳ್ತೀನಿ। ಈಗ ಈ ಮಸಾಲ ಪೇಸ್ಟ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿರುತ್ತೆ ಚಿಕನ್ ಪಲಾವ್। 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ। ಈಗ ನಾನು ಇದಕ್ಕೆ ಸ್ವಲ್ಪ ಮಸಾಲ ಪುಡಿಗಳು ಹಾಕ್ಕೊಳ್ತಿದ್ದೀನಿ, 1/4 ಚಮಚದಷ್ಟು ಅರಿಶಿನ ಹಾಕ್ಕೊಳ್ಳೋಣ, 1 ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ, 1/4 ಚಮಚ ಜೀರಿಗೆ ಪುಡಿ ಸಾಕು। ರುಚಿಗೆ ತಕ್ಕಷ್ಟು ಅಂದರೆ 2 ಚಮಚದಷ್ಟು ನಾನು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ। ನೀವು ಕೂಡ ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪನ್ನ ಹಾಕ್ಕೊಳ್ಳಿ। ನಾನು 2 ಲೋಟ ಅಕ್ಕಿಯಿಂದ ಚಿಕನ್ ಪಲಾವ್ ಮಾಡ್ತಾ ಇರೋದ್ರಿಂದ ನಾನು 2 ಚಮಚದಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ। ಇದೆಲ್ಲವನ್ನು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಚಿಕನ್ನ ಹಾಕ್ಕೊಳ್ಳೋಣ। ನಾನು 1 ಕೆಜಿಯಷ್ಟು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ, ಈ ಚಿಕನ್ ಪಲಾವ್ ಮಾಡೋದಕ್ಕೆ ನೀವು 1/2 ಕೆಜಿ ಚಿಕನ್ ಆದರೂ ನಡೆಯುತ್ತೆ, ನಾನು 1 ಕೆಜಿಯಷ್ಟು ಚಿಕನ್ನ ಹಾಕ್ಕೊಂಡು ಮಾಡ್ತಾ ಇದ್ದೀನಿ। ಈಗ ಚಿಕನ್ ಪೀಸಸ್ಗೆಲ್ಲ ಚೆನ್ನಾಗಿ ಮಸಾಲೆ ಹಾಕಬೇಕು, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, 1-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ನೋಡಿ ಈಗ ಚಿಕನ್ಗೆಲ್ಲ ಮಸಾಲೆ ಚೆನ್ನಾಗಿ ಕೋಟ್ ಆಗಿದೆ, ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ। ಈಗ ಇದಕ್ಕೆ ನಾವು 1/4 ಕಪ್ನಷ್ಟು ಮೊಸರನ್ನು ಹಾಕ್ಕೊಳ್ಬೇಕಾಗುತ್ತೆ, ಸ್ವಲ್ಪ ಗಟ್ಟಿ ಮೊಸರಿದ್ರೆ ಒಳ್ಳೆಯದು। ಮೊಸರನ್ನ ನಾವು ಹಾಕಿದ ತಕ್ಷಣ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ। ಈಗ ಇದಕ್ಕೆ ಅಕ್ಕಿಯನ್ನು ಹಾಕ್ಕೊಳ್ಬೇಕು, ನಾನು ನೋಡಿ ಈ ಸೈಜ್ನ ಲೋಟದಿಂದ 2 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ। ಅಕ್ಕಿಯನ್ನು ಮೊದಲು ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು, ನಾವು ಯಾವುದಾದ್ರೂ ಒಂದು ಲೋಟವನ್ನು ಅಳ್ತೆಗೆ ತೊಗೊಳ್ಬೇಕಾಗುತ್ತೆ।
ನೋಡಿ, ನಾನು ಎರಡು ಲೋಟ ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿಯನ್ನು ಹಾಕೊಳ್ತಿದ್ದೀನಿ. ಈಗ ಯಾವ ಲೋಟದಿಂದ ನಾನು ಎರಡು ಲೋಟದಷ್ಟು ಅಕ್ಕಿ ಹಾಕ್ಕೊಂಡಿದ್ನಲ್ಲ ಅದೇ ಲೋಟದಿಂದ ನಾನು ನೀರನ್ನು ಕೂಡ ಹಾಕ್ಕೊಳ್ತೀನಿ ನೋಡಿ. ಹಾಗಾಗಿ ಈ ಲೋಟ ತೆಗೆದಿಟ್ಕೊಳ್ತೀನಿ. ಮೊದಲು ಮಸಾಲೆ ಜೊತೆಗೆ ಅಕ್ಕಿಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ನೀರನ್ನು ಸೇರಿಸ್ಬೇಕಾಗುತ್ತೆ. ಈಗ ಒಂದು ನಿಮಿಷ ಆಗಿದೆ. ನಾವು ಯಾವ ಸೈಜ್ನಲ್ಲಿ ನಾವು ಲೋಟ ಸೈಜ್ನಲ್ಲಿ ನಾವು ಅಕ್ಕಿ ಹಾಕಿದ್ವಲ್ಲ ಅದೇ ಲೋಟದಲ್ಲಿ ನಾಲ್ಕು ಲೋಟದಷ್ಟು ನೀರು ಹಾಕಿದ್ದೀನಿ. ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಸರಿ ಹೊಂದುತ್ತೆ. ನೀವು ನಿಮ್ಮನೆ ಅಕ್ಕಿಗೆ ಎಷ್ಟು ನೀರು ಹಾಕ್ತಿರೋ ಅಷ್ಟನ್ನು ನೋಡಿಕೊಂಡು ನೀವು ಅಳತೆ ಪ್ರಕಾರ ಹಾಕ್ಕೊಳ್ಳಿ. ನೀರನ್ನು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ಒಂದೇ ಒಂದು ಚಮಚದಷ್ಟು ನಾವು ನಿಂಬೆ ರಸವನ್ನು ಸೇರಿಸ್ಬೇಕಾಗುತ್ತೆ. ಅರ್ಧದಷ್ಟು ನಿಂಬೆ ರಸ ಸೇರಿಸಿದ್ರೆ ಸಾಕು. ನಾವು ಮೊಸರು ಟೊಮ್ಯಾಟೊ ಎಲ್ಲ ಹಾಕಿದ್ದೀವಿ, ಸ್ವಲ್ಪನೇ ನಿಂಬೆ ರಸ ಹಾಕಿದರೆ ಸಾಕಾಗುತ್ತೆ ಒಳ್ಳೆ ರುಚಿಗೋಸ್ಕರ ಅಷ್ಟೇ. ಕೊನೆಯಲ್ಲಿ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಉಪ್ಪನ್ನು ನೆಂಚಿ ನೋಡಿ, ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ಕೊನೆಯಲ್ಲಿ ಎರಡು ಚಮಚ ತುಪ್ಪವನ್ನು ಹಾಕ್ಕೊಳ್ತಿದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ದ ಲೆಡ್ನ ಕ್ಲೋಸ್ ಮಾಡಿ ಒಂದು ವಿಜಲ್ ಮಾಡಿದ್ರೆ ಸೂಪರ್ ಆಗಿರುವಂಥ ಮಿಲ್ಟ್ರಿ ಹೋಟೆಲ್ ಸ್ಟೈಲ್ ಚಿಕನ್ ಪಲಾವ್ ರೆಡಿ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಕುಕ್ಕರ್ದ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಚಿಕನ್ ಆಗಿರೋದ್ರಿಂದ ಕೇವಲ ಒಂದೇ ಒಂದು ವಿಜುವಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಒಂದು ವಿಜುವಲ್ ಆಗಿದೆ. ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಕುಕ್ಕರ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿ ಆದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಏಕೆಂದರೆ ಕೆಲವೊಮ್ಮೆ ಮಸಾಲೆ ಎಲ್ಲ ಮೇಲ್ ಬಂದಿರುತ್ತೆ, ಹಾಗಾಗಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದನ್ನ ಮಸಾಲೆ ಎಲ್ಲ ಕಡೆ ಈಕ್ವಲ್ ಆಗಿ ಹೊಂದ್ಕೊಳ್ಳುತ್ತೆ. ತುಂಬ ಒಳ್ಳೆ ಸುವಾಸನೆ ಬರ್ತಾ ಇದೆ, ಘಮ ಘಮ ಅಂತ ಇದೆ ಈ ಚಿಕನ್ ಪಲಾವ್. ಬಿರಿಯಾನಿಗಿಂತ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು, ಅಷ್ಟು ರುಚಿಯಾಗಿದೆ. 100% ನೀವು ಯಾವುದೋ ಒಂದು ಮಿಲ್ಟ್ರಿ ಹೋಟೆಲಲ್ಲಿ ಕುತ್ಕೊಂಡು ಚಿಕನ್ ಪಲಾವ್ ತಿಂತಾ ಇದ್ದೀರಾ ಅಂತಲೇ ಅನಿಸುತ್ತೆ, ಅಷ್ಟು ರುಚಿಯಾಗಿತ್ತು. ನೀವು ಕೂಡ ಈ ವೀಕೆಂಡಲ್ಲಿ ಈ ಚಿಕನ್ ಪಲಾವ್ನ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿರೋ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರಬೇಕಂದ್ರೆ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಎರಡನೇ ರೆಸಿಪಿ 100% ಮಿಲ್ಟ್ರಿ ಹೋಟೆಲ್ಗಳಲ್ಲಿ ಸಿಗೋಂಥ ಕ್ರಿಸ್ಪಿ ಕ್ರಿಸ್ಪಿ ಆಗಿರುವಂಥ ಚಿಕನ್ ಕಬಾಬ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ಥರ ಪರ್ಫೆಕ್ಟ್ ಆಗಿರೋ ಚಿಕನ್ ಕಬಾಬ್ನ ನೀವು ಕೂಡ ಮಾಡಬೇಕಂದ್ರೆ ಚಿಕನ್ ಕಬಾಬ್ಗೆ ಹಾಕುವಂಥ ಎಲ್ಲ ಸಾಮಗ್ರಿಗಳನ್ನ ಸರಿಯಾದ ಅಳತೆಯಲ್ಲಿ ನೀವು ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಎಷ್ಟೆಷ್ಟು ಸಾಮಗ್ರಿಗಳನ್ನ ಹಾಕ್ಕೊಳ್ಬೇಕು, ಯಾವ ರೀತಿಯಾಗಿ ಪರ್ಫೆಕ್ಟ್ ಕ್ರಿಸ್ಪಿ ಕಬಾಬ್ ಮಾಡಬೇಕು ಅಂತ ನೋಡ್ಕೋಬೇಕಂದ್ರೆ ಪೂರ್ತಿ ವೀಡಿಯೋನ ಖಂಡಿತವಾಗ್ಲೂ ನೋಡಿ. ಈ ವಿಡಿಯೋನ ನೋಡಿದ್ರೆ ನೀವು ಪ್ರತಿ ವೀಕೆಂಡ್ ಕೂಡ ಪಾರ್ಟಿ ಮಾಡೋದಂತೂ ಖಂಡಿತ. ಬನ್ನಿ ಈಗ ಕಬಾಬ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮೊದಲು ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ನಾವು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು. ಶುಂಠಿ ಮತ್ತು ಬೆಳ್ಳುಳ್ಳಿ 2 ಸ್ಪೂನ್ ತೊಗೊಳ್ಳಿ, ಮತ್ತು ಹಸಿಮೆಣಸಿನ್ಕಾಯಿ 3 ತೊಗೊಳ್ಳಿ. ಇದನ್ನು ನಾವು ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಹಾಗೆಯೇ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ತರ್ತರಿ ಇದ್ದರೆ ಸಾಕು ನೋಡಿ. ಈ ಥರ ಪೇಸ್ಟ್ ಮಾಡಿಕೊಂಡು ಇದನ್ನು ತೆಗೆದಿಟ್ಕೊಳ್ಳೋಣ. ಆಮೇಲೆ ನಾನು ಚಿಕನ್ಗೆ ಹಾಕ್ಕೊಳ್ತೀನಿ. ಈಗ ನಾನು ಚಿಕನ್ ಕಬಾಬ್ ಮಾಡೋದಕ್ಕೆ 1/2 kg ಚಿಕನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಅಗ್ಲವಾದ ಬೌಲ್ಗೆ 3 ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ. 3 ಚಮಚ ಮೈದಾ ಹಿಟ್ಟು. 3 ಚಮಚ ಮೈದಾ ಹಿಟ್ಟು ಹಾಕಿದ್ಮೇಲೆ 2 ಚಮಚದಷ್ಟು ಕಾರ್ನ್ ಫ್ಲೋರ್ನ ಹಾಕಬೇಕಾಗುತ್ತೆ. 2 ಚಮಚ ಕಾರ್ನ್ ಫ್ಲೋರ್ ಮತ್ತು 1 ಚಮಚದಷ್ಟು ಅಕ್ಕಿ ಹಿಟ್ಟು. ಇದರಿಂದ ತುಂಬಾ ಕ್ರಿಸ್ಪಿಯಾಗುತ್ತೆ. 2 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. 1/2 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. 1/4 ಚಮಚದಷ್ಟು ಅರಿಶಿನ, ಮತ್ತು ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಆ ಪೇಸ್ಟ್ನ ಕೂಡ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಚಿಕನ್ ಕಬಾಬ್ ಒಳ್ಳೆ ಟೇಸ್ಟ್ ಬರುತ್ತೆ. 1/4 ಚಮಚದಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಳ್ಳಿ, ಮತ್ತು 1 ಚಮಚದಷ್ಟು ನಿಂಬೆ ರಸವನ್ನು ಹಾಕ್ಕೊಳ್ಬೇಕಾಗುತ್ತೆ. ಈಗ 1 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. 1 ಮೊಟ್ಟೆ ಪೂರ್ತಿ ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ಮಿಲ್ಟ್ರಿ ಹೋಟೆಲ್ಗಳಲ್ಲೆಲ್ಲ ಪಕ್ಕಾ ರೆಡ್ ಫುಡ್ ಕಲರ್ ಹಾಕೇ ಇರ್ತಾರೆ, ಹಾಗಾಗಿ ನಾನಿವತ್ತು 1/4 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಇದು 100% ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ. ಈಗ ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಒಂಥರ ಗಟ್ಟಿಯಾಗಿ ಪೇಸ್ಟ್ ಥರ ಆಗುತ್ತೆ.
ಇನ್ನ ಸ್ವಲ್ಪ ನೀರು ಹಾಕೊಳ್ಬೇಕು. ನೋಡಿ ಎಷ್ಟು ಗಟ್ಟಿಯಾಗಿದೆ. ಹಾಗಾಗಿ ಒಂದು 3-4 ಚಮಚದಷ್ಟು ನೀರನ್ನ ಹಾಕಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈಗ ಚಿಕನ್ ಕಬಾಬ್ ಮಸಾಲ ಪೇಸ್ಟ್ ರೆಡಿ ಆಗಿದೆ. ಇದಕ್ಕೆ ಚಿಕನ್ನ ಹಾಕೊಳ್ಬೇಕಾಗುತ್ತೆ. 1/2 kg ಚಿಕನ್ನ ಚೆನ್ನಾಗಿ ತೊಳೆದು ಕೇವಲ ಚಿಕನ್ ಪೀಸಸ್ನ ಮಾತ್ರ ಹಾಕೊಳ್ತಿದ್ದೀನಿ. ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಈಗ ಚಿಕನ್ನ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಸ್ಪೂನಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬೋದು, ಅಥವಾ ಕೈನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಎಲ್ಲ ಚಿಕನ್ ಪೀಸಸ್ಗೂ ಮಸಾಲೆ ಚೆನ್ನಾಗಿ ಹತ್ಕೊಳ್ಳುತ್ತೆ. ಈಗ ಚೆನ್ನಾಗಿ ಮಸಾಲೆ ಎಲ್ಲ ಹಚ್ಚಿದ್ಮೇಲೆ ಇದನ್ನು 1-2 ಗಂಟೆಗಳ ಕಾಲ ನಾವು ಫ್ರಿಜ್ನಲ್ಲಿ ಇಡಬೇಕಾಗುತ್ತೆ. ನೀವು ಹೊರಗಡೆ ಬೇಕಾದರೂ ಇಟ್ಕೊಳ್ಬೋದು. ಈಗ 2 ಗಂಟೆಗಳ ಕಾಲ ನಾನು ಮ್ಯಾರಿನೇಟ್ ಮಾಡಿದ್ದೀನಿ. ಈಗ ನಾನು ಇದಕ್ಕೆ ಇನ್ನೇನು ಫ್ರೈ ಮಾಡ್ತೀವಿ ಅನ್ನುವಾಗ 1 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ಬೇಕಾಗುತ್ತೆ. ಬಹಳ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಬಿಳಿ ಎಳ್ಳು. ಬಿಳಿ ಎಳ್ಳು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬಿಳಿ ಎಳ್ಳು ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಒಂದೊಂದೇ ಪೀಸ್ ಹಾಕಿ ಚಿಕನ್ನ ಚೆನ್ನಾಗಿ ಕ್ರಿಸ್ಪಿಯಾಗಿ ಕರಿಯೋಣ. ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡಿರಬೇಕು. ಒಂದೊಂದೇ ಚಿಕನ್ ಪೀಸಸ್ನ ನಾನು ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ತುಂಬ ಹೈ ಫ್ಲೇಮ್ನಲ್ಲೂ ಬೇಡ, ಲೋ ಫ್ಲೇಮ್ನಲ್ಲೂ ಬೇಡ. ಎಲ್ಲ ಚಿಕನ್ ಪೀಸಸ್ನ ಹಾಕಿದ್ಮೇಲೆ ಒಂದು 2 ನಿಮಿಷ ಆ ಚಿಕನ್ ಪೀಸಸ್ಗಳನ್ನ ಮುಟ್ಟೋದಕ್ಕೆ ಹೋಗಬೇಡಿ. ನಾನು 2 ಬ್ಯಾಚಸ್ಸಲ್ಲಿ ಚಿಕನ್ನ ಫ್ರೈ ಮಾಡ್ಕೊಳ್ತಿದ್ದೀನಿ. 2 ನಿಮಿಷ ಆದಮೇಲೆ ಈ ಚಿಕನ್ ಪೀಸಸ್ನ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ಇದೇ ಥರ ಆಗಾಗ ಫ್ಲಿಪ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಳ್ಳೆ ಡಾರ್ಕ್ ರೆಡ್ ಕಲರ್ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಚಿಕನ್ ಕಂಪ್ಲೀಟಾಗಿ ಫ್ರೈ ಆಗೋದಕ್ಕೆ ನಮಗೆ 10-12 ನಿಮಿಷ ಬೇಕಾಗುತ್ತೆ. ಒಂದು ಸಣ್ಣ ಚಿಕನ್ ಪೀಸ್ನ ತೆಗೆದ್ಬಿಟ್ಟು ಕೂಡ ನೀವು ನೋಡ್ಬೋದು 10 ನಿಮಿಷ ಆದಮೇಲೆ ಬೆಂದಿದೆಯೋ ಇಲ್ವೋ ಅಂತ. ಬೆಂದಿದ್ರೆ ನೀವು ಅವಾಗ ಎಣ್ಣೆಯಿಂದ ತೆಗಿಬೋದು. ಈಗ 10 ನಿಮಿಷ ಆಗಿದೆ, ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಒಂದು ಟಿಶ್ಯೂ ಪೇಪರ್ ಹಾಕಿರೋಂಥ ಒಂದು ಬ್ಯಾಸ್ಕೆಟ್ಗೆ ಎಲ್ಲ ಚಿಕನ್ ಕಬಾಬ್ಗಳನ್ನ ಹಾಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಪೀಸಸ್ಗಳೆಲ್ಲ ಉಳಿದಿತ್ತಲ್ಲ, ಅದನ್ನು ಇನ್ನೂ ಒಂದು ಬ್ಯಾಚ್ನಲ್ಲಿ ನಾನು ಫ್ರೈ ಮಾಡ್ಕೊಳ್ತೀನಿ. ಈ ಚಿಕನ್ ಪೀಸಸ್ಗಳನ್ನ ಕೂಡ ಅದೇ ರೀತಿಯಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಚಿಕನ್ ಕಬಾಬ್ಗೆ ಎಂಥ ಒಳ್ಳೆ ಬಣ್ಣ ಬಂದಿದೆ. ಆಹಾ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಬಹಳ ಟೇಸ್ಟಿಯಾಗಿತ್ತು, ಬಹಳ ಕ್ರಿಸ್ಪಿಯಾಗಿ ಕೂಡ ಇತ್ತು. ನೀವು ಕೊನೆಯಲ್ಲಿ ಗಾರ್ನಿಷ್ ಮಾಡೋದಕ್ಕೆ ಸ್ವಲ್ಪ ಕರಿಬೇವು ಮತ್ತು 1-2-3 ಹಸಿಮೆಣಸಿನ ಕೂಡ ಈ ಥರ ಜರಡಿಯಲ್ಲಿ ಹಾಕಿ ನೀವು ಫ್ರೈ ಮಾಡ್ಕೊಳ್ಳಿ. ಚಿಕನ್ ಕಬಾಬ್ ರೆಡಿ ಆದಮೇಲೆ ಅದನ್ನು ಒಂದು ಪ್ಲೇಟಿಗೆ ಹಾಕಿ ಫ್ರೈ ಮಾಡಿರೋ ಹಸಿಮೆಣಸಿನ ಮತ್ತು ಕರಿಬೇವನ್ನ ಹಾಕಿ ಗಾರ್ನಿಷ್ ಮಾಡಿಕೊಡಿ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ಜೊತೆಗೆ ತಿನ್ನೋದಕ್ಕೂ ಕೂಡ ಸೂಪರ್ ಆಗಿರುತ್ತೆ. ನೀವು ಕೂಡ ಈ 100% ಮಿಲ್ಟ್ರಿ ಹೋಟೆಲ್ ಸ್ಟೈಲ್ನ ಕ್ರಿಸ್ಪಿ ಕ್ರಿಸ್ಪಿ ಆಗಿರೋಂಥ ಚಿಕನ್ ಕಬಾಬ್ ಮತ್ತು ಇದರ ಜೊತೆಗೆ ಚಿಕನ್ ಪಲಾವ್ ರೆಸಿಪಿಯನ್ನು ಟ್ರೈ ಮಾಡೋದನ್ನು ಮರಿಬೇಡಿ. ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಹೆಚ್ಚಿನ ಹೊಸ ಹೊಸ ನಾನ್ ವೆಜ್ ರೆಸಿಪಿಗಳಿಗಾಗಿ ಪ್ರಿಯಾ ಸುಜಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ಮುಂದಿನ ವೀಡಿಯೋದಲ್ಲಿ ಮತ್ತೆ ಹೊಸ ಹೊಸ ರೆಸಿಪಿಗಳೊಂದಿಗೆ ಭೇಟಿಯಾಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.